ಜೈ ಹಿಂದ್ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ಸೊ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರೀ ಎಕ್ಸಾಮ್ಸ್ಗಳಿದ್ದವು ಸೊ ಆ ಎಲ್ಲ ರೀ ಎಕ್ಸಾಮ್ಸ್ಗಳು ಇರ್ತಕ್ಕಂಥದ್ದು ಈಗಾಗಲೇ ಮುಗಿದಿವೆ ಎಲ್ಲ ಶಿಫ್ಟ್ಗಳು ಇರ್ತಕ್ಕಂಥದ್ದು ಸೊ ಹದಿನಾರು ಸಾವಿರ ಪ್ಲಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ರಿ ಎಕ್ಸಾಮ್ನ ನಡೆಸಲಾಗಿತ್ತು ಆ ಎಕ್ಸಾಮ್ ಇರ್ತಕ್ಕಂಥದ್ದು ಈಗಾಗಲೇ ಮುಗಿದಿದೆ ಸೊ ಈ ಎಕ್ಸಾಮ್ ಇರ್ತಕ್ಕಂಥದ್ದು ಯಾವ ಲೆವೆಲ್ಗೆ ಇತ್ತು ಯಾವ ಲೆವೆಲ್ ಕ್ವಶನ್ ಪೇಪರ್ ಬಂದಿತ್ತು ಅದ್ರ ಬಗ್ಗೆ ನಾವು ನೋಡೋಣ ಈ ಒಂದು ವಿಡಿಯೋದಲ್ಲಿ ಅದ್ರ ಜೊತೆಗೆ ಈಗ ಎಲ್ಲರಿಗೂ ಕುತೂಹಲ ಇರಬಹುದು ಏನು ಅಂತಂದರೆ ಮೂವತ್ತನೇ ತಾರೀಕು ವೇಟ್ ಮಾಡ್ತಾ ಇದ್ರು ಎಲ್ಲರೂ ಕೂಡ ಸೊ ಮೂವತ್ತನೇ ತಾರೀಕು ಆದಮೇಲೆ ಇರ್ತಕ್ಕಂಥದ್ದು ಕೀ ಆನ್ಸರ್ ಬರ್ತಾ ಇದ್ದಾವೆ ಹಾಗಾದ್ರೆ ಎಷ್ಟು ತಾರೀಕಿನ ಒಳಗೆ ಎಷ್ಟು ಡೇಟ್ ಒಳಗಡೆ ಕೀ ಆನ್ಸರ್ಗಳನ್ನು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ಅವುಗಳನ್ನ ನೋಡೋಣ ಅದ್ರ ಜೊತೆಗೆ ಫಿಸಿಕಲ್ ಡೇಟ್ನು ಕೂಡ ಯಾವಾಗ ಆಗ್ಬಹುದು ಅನ್ನೋದನ್ನು ನಾವು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಎಲ್ಲರೂ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಕೀ ಆನ್ಸರ್ಸ್ ಬಗ್ಗೆನೇ ಬಹಳಷ್ಟು ಜನ ಇರತಕ್ಕಂಥದ್ದು ನೋಡ್ತಾ ಇದ್ದೀರಾ ಯಾವ ಕೀ ಆನ್ಸರ್ಸ್ಗಳು ಬರ್ತವೆ ಸೊ ಅದರ ಬಗ್ಗೆ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ಬೆಲ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಸ್ ಸಿ ಜಿ ಡಿ ಯ ಎಕ್ಸಾಮ್ಸ್ಗಳು ಇರತಕ್ಕಂಥದ್ದು ಮುಗಿದಿವೆ ರೀ ಎಕ್ಸಾಮ್ಸ್ಗಳು ಎಸ್ ಎಸ್ ಸಿ ಜಿ ಡಿ ಯಾ ರೀ ಎಕ್ಸಾಮ್ ರೀ ಎಕ್ಸಾಮ್ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ರೀ ಎಕ್ಸಾಮ್ ನಡೆಸಲಾಗಿತ್ತು ಮೂವತ್ತು ಮೂರು ಅಂತಂದರೆ ಇವತ್ತಿನ ದಿನವೇ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈಗಾಗಲೇ ಮುಗಿದಿವೆ ಸೊ ಈಗ ನಮಗೆ ಆಲ್ಮೋಸ್ಟ್ ಇರ್ತಕ್ಕಂಥದ್ದು ಎಸ್ ಎಸ್ಸಿಯ ಎಸ್ ಎಸ್ ಸಿ ಹತ್ತಿರ ಕೀ ಆನ್ಸರ್ಸ್ಗಳು ಎಲ್ಲವೂ ಕೂಡ ರೆಡಿ ಇರ್ತಕ್ಕಂಥದ್ದು ಇದೆ ಸೊ ಕೀ ಆನ್ಸರ್ಸ್ಗಳು ಯಾವಾಗ ಬರ್ತಾವೆ ಅನ್ನೋದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಇವತ್ತು ಆಗಿರುವಂತಹ ರೀ ಎಕ್ಸಾಮು ಯಾವ ಲೆವೆಲ್ ಇತ್ತು ಅಂತ ಹೇಳಿ ನಾವು ಒಂದು ಇಬ್ರು ಮೂರು ಜನ ವಿದ್ಯಾರ್ಥಿಗಳು ಹೇಳಿದ್ರು ನಾನು ಕೂಡ ವಿಡಿಯೋವನ್ನು ಬೇರೆದು ನೋಡಿದೆ ಸೊ ಆ ಪ್ರಕಾರ ನೋಡೋದಾದರೆ ಸೊ ಲೆವೆಲ್ ಇರ್ತಕ್ಕಂಥದ್ದು ಹಿಂದೆ ಇರ್ತಕ್ಕಂತಹ ಲೆವೆಲ್ಲೇ ಇದೆ ಅಂತಂದರೆ ಅಷ್ಟು ಈಸಿನೂ ಇಲ್ಲ ಅಷ್ಟು ಟಫ್ ಕೂಡ ಇಲ್ಲ ಸೊ ಅಂತಂದರೆ ನಾವು ಹೇಳ್ಬೋದು ಈಸಿ ಟು ಮಾಡ್ರೇಟ್ ಅಂತಂದರೆ ಮೀಡಿಯಂ ಲೆವೆಲ್ವರೆಗೇನೆ ಎಕ್ಸಾಮ್ ಇರ್ತಕ್ಕಂಥದ್ದು ಇತ್ತು ಆಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ಒಳ್ಳೆ ಇರ್ತಕ್ಕಂಥದ್ದು ಸ್ಕೋರ್ ಇರ್ತಕ್ಕಂಥದ್ದು ಮಾಡಿ ಬಂದಿದ್ದಾರೆ ಸೊ ಈ ರೀ ಎಕ್ಸಾಮ್ ದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿ ಇರುವಂತಹ ಕಟ್ ಆಫ್ಗೆ ಯಾವುದೇ ರೀತಿ ಇರುವಂತಹ ನಮ್ಮ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಕಟ್ ಆಫ್ಗೆ ಯಾವುದೇ ರೀತಿ ಪ್ರಭಾವ ಇರ್ತಕ್ಕಂಥದ್ದು ಬೀರೋದಿಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದ ಯಾವುದೇ ಶಿಫ್ಟ್ದು ಕರ್ನಾಟಕದಲ್ಲಿ ರಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆದಿಲ್ಲ ಸೊ ಮೊದಲು ನೀವು ಬರೆದು ಬಂದಿರಿ ಕರ್ನಾಟಕದಲ್ಲಿ ಸೊ ಅದೇ ಇರತಕ್ಕಂಥದ್ದು ಫೈನಲ್ ಇರ್ತಕ್ಕಂಥದ್ದು ಆಗುತ್ತೆ ಸೊ ಈಸಿ ಈಸಿ ಟು ಮಾಡೇಟ್ ಲೆವೆಲ್ಗೆನೆ ಎಕ್ಸಾಮ್ ಇರ್ತಕ್ಕಂಥದ್ದು ಅಂದ್ರೆ ಹಿಂದಿನ ಕ್ವಶನ್ ಕ್ವಶನ್ ಪೇಪರ್ಸ್ ಗಳು ಹೇಗಿದ್ದು ಅದೇ ರೀತಿ ಇರತಕ್ಕಂಥದ್ದು ಕ್ವಶನ್ಸ್ ಗಳು ಈ ಒಂದು ರಿ ಎಕ್ಸಾಮ್ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಈಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನು ಅಂತಂದರೆ ಕೀ ಆನ್ಸರ್ಸ್ಗಳು ಯಾವಾಗಿನವರೆಗೆ ಈಗ ಬರಬಹುದು ಆನ್ಸರ್ಸ್ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಯಾವಾಗಿನವರೆಗೆ ಬರ್ಬೋದು ಈಗ ಮೂವತ್ತನೇ ತಾರೀಕು ಇವತ್ತು ಆಗಿದೆ ಸೊ ನಾಳೆ ಇರ್ತಕ್ಕಂಥದ್ದು ಸಂಡೇ ಇದೆ ಮೂವತ್ತು ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಳೆಯ ಡೇಟ್ ಇದು ಸಂಡೇ ಇದೆ ಸಂಡೇ ಆಲ್ಮೋಸ್ಟ್ ಇರ್ತಕ್ಕಂಥದ್ದು ಎಸ್ ಎಸ್ ಸಿ ರಜೆ ಇರೋದರಿಂದ ಕೀ ಆನ್ಸರ್ಸ್ಗಳು ಬಿಡೋದು ಡೌಟ್ ಇದೆ ಸೊ ಮಂಡೇ ಇರ್ತಕ್ಕಂಥದ್ದು ಒಂದನೇ ತಾರೀಕಿಂದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನಮಗೆ ಕೀ ಆನ್ಸರ್ಸ್ಗಳು ನೋಡಲಿಕ್ಕೆ ಸಿಗ್ತಾ ಇದ್ದಾವೆ ಕೀ ಆನ್ಸರ್ಸ್ಗಳು ಬಿಟ್ಟ ತಕ್ಷಣವೇ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅದರ ಮೆಸೇಜ್ ಇರ್ತಕ್ಕಂಥದ್ದು ಶೇರ್ ಮಾಡ್ತೀನಿ ಕೀ ಆನ್ಸರ್ಸ್ಗಳು ಬಿಟ್ಟಿದ್ದಾರೆ ಅಂತೇಳಿ ಸೊ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಇದೆ ಸೊ ಅಲ್ಲಿ ಹೋಗಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯಿನ್ ಆಗಬಹುದು ಓಕೆ ಅದ್ರ ಜೊತೆಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ಸ್ಗಳನ್ನು ಹೇಗೆ ನೋಡೋದು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಸೊ ಅಂತಹ ವಿದ್ಯಾರ್ಥಿಗಳನ್ನು ಕೂಡ ನನಗೆ ನೀವು ಪರ್ಸ್ನ ಪರ್ಸ್ನಲ್ ಆಗಿ ನನಗೆ ವಾಟ್ಸಪ್ ಮಾಡಬಹುದು ನಾನು ನಿಮ್ಮ ಕೀ ಆನ್ಸರ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಸೆಂಡ್ ಮಾಡ್ತೇನೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಯ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ನೀವು ಮೆಸೇಜ್ ಮಾಡ್ಬೋದು ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಮಾಡಿರಿ ಈಗಿನ ಕಳಿಸ್ತಾ ಇದ್ರು ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತಂದರೆ ಸರ್ ನನ್ನ ರೋಲ್ ನಂಬರ್ ಇದಿದೆ ಆಮೇಲೆ ಡೇಟ್ ಆಫ್ ಬರ್ತ್ ಇದೆ ಸೊ ಬಿ ಆನ್ಸರ್ಸ್ ಕಳಿಸ್ರಿ ಅಂತ ಹೇಳ್ತಾರೆ ಎಲ್ಲಿದ್ ಕಳಿಸ್ಲಿ ನಾನು ನನ್ನ ಕೀ ಆನ್ಸರ್ಸೇ ಬಿಟ್ಟಿಲ್ಲ ನಾ ಎಲ್ಲಿದ್ದು ಕಳಿಸ್ಲಿ ಕಿ ಆನ್ಸರ್ ಸೊ ಕೀ ಆನ್ಸರ್ಸ್ ಬಿಟ್ಟ ಮೇಲೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆನಾ ಸೊ ಇಷ್ಟು ಡೇಟ್ ಒಳಗಡೆ ಕೀ ಆನ್ಸರ್ಸ್ಗಳು ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ ಸೊ ಇವತ್ತು ರಾತ್ರಿವರೆಗೆ ಒಂದು ಸ್ವಲ್ಪ ವೇಟ್ ಮಾಡ್ತೇನೆ ನಾನು ಕೂಡ ಒಂದು ಹತ್ತು ಹನ್ನೊಂದು ಗಂಟೆಯವರೆಗೆ ನೋಡೋಣ ಇವತ್ತು ಏನಾದರೂ ಚಾನ್ಸ್ ಇದ್ರೆ ಬಿಡೋದು ಬಿಟ್ರೆ ಭಾಳ ಒಳ್ಳೆಯದು ಬಿಟ್ರೆ ಅಂತಂದ್ರೆ ನಾನು ನಿಮಗೆ ಮೆಸೇಜ್ ಹಾಕಿರ್ತೇನೆ ಟೆಲಿಗ್ರಾಮ್ ಇಲ್ಲ ಅಂತಂದ್ರೆ ಒಂದರಿಂದ ಐದನೇ ತಾರೀಕಿನ ಒಳಗಡೆ ಕೀನ್ಸರ್ಸ್ಕೊಂಡು ನೋಡಲಿಕ್ಕೆ ನಮಗೆ ಸಿಗ್ತಾ ಇದ್ದಾವೆ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್ ಇರ್ತಕ್ಕಂಥದ್ದು ಯಾವಾಗ ಆಗ್ಬಹುದು ಫಿಸಿಕಲ್ ಫಿಸಿಕಲ್ ಈಗಾಗಲೇ ಒಂದು ಸಿ ಆರ್ ಪಿ ಎಫ್ ದಿಂದ ಒಂದು ನೋಟಿಸ್ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಯೂಟ್ಯೂಬ್ನಲ್ಲಿ ಬಹಳಷ್ಟು ಸೊ ಅದು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗ್ತಾವೆ ಫಿಸಿಕಲ್ ಅಂತೇಳಿ ಬರ್ತಾ ಇದೆ ಬಟ್ ಅದು ಫೇಕ್ ಅಂತ ಹೇಳು ಹೇಳಿಕ್ ಬರ್ತಾ ಇದ ಬರ್ತಾ ಇಲ್ಲ ಆಮೇಲೆ ಅದು ರಿಯಲ್ ಆಗಿದೆ ಅಂತ ಹೇಳಲಿಕ್ಕೆ ಬರ್ತಾ ಇದಿಲ್ಲ ಸೊ ಹೋದ ವರ್ಷನೂ ಕೂಡ ಹಾಗೆ ಆಗಿತ್ತು ಒಂದು ವೈರಲ್ ಆಗಿರ್ತಕ್ಕಂಥ ಒಂದು ನೋಟಿಸ್ ಹರಿದಾಡ್ತಾ ಇತ್ತು ಎಲ್ಲ ಕಡೆ ಸೊ ಅದೇ ನಿಜ ಆಯಿತು ಆಮೇಲೆ ಲಾಸ್ಟ್ಗೆ ಸೊ ಹಾಗಾಗಿ ಇದು ಕೂಡ ನಿಜ ಆಗುವಂಥ ಸಾಧ್ಯತೆ ಇದೆ ಅದರ ಸಲುವಾಗಿ ಫಿಸಿಕಲ್ಗೆ ಈಗಲಿಂದಲೇ ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿರಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಫೈವ್ ಕಿಲೋಮೀಟರ್ ತಕ್ಕಂಥದ್ದು ರನ್ನಿಂಗ್ ಮಾಡಬೇಕಾಗುತ್ತೆ ಈಗಾಗಲೇ ನಾನು ರನ್ನಿಂಗ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಯಾವ ರೀತಿ ನಾವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಆ ವಿಡಿಯೋ ನೋಡದೆ ಇರ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂಥ ಬಟನ್ ಬಟನನ್ನು ಕ್ಲಿಕ್ ಮಾಡಿರಿ ಇಲ್ಲಿ ಮೇಲಿನ ಸೈಡ್ ಇರುತ್ತೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಅಲ್ಲಿ ನಿಮ್ಗೆ ಆ ವಿಡಿಯೋ ಸಿಗುತ್ತೆ ರನ್ನಿಂಗ್ ಯಾವ ರೀತಿ ಮಾಡ್ಬೇಕಂತೇಳಿ ಅದರ ಜೊತೆಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿರ್ತಕ್ಕಂಥವ್ರು ಎಷ್ಟು ಎಂಟೂವರೆ ನಿಮಿಷ ಇದೆ ಎಂಟೂವರೆ ನಿಮಿಷದಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ವರೆಗೆ ನೀವು ರನ್ನಿಂಗ್ ಮಾಡ್ ಮಾಡ್ಬೇಕಾಗುತ್ತೆ ಸೊ ಅದ್ರ ಬಗ್ಗೆಯೂ ಕೂಡ ನಾನು ಅದನ್ನು ಹೇಳೀನಿ ಯಾವ ರೀತಿ ಇರ್ತಕ್ಕಂಥದ್ದು ನಾವು ಟೈಮನ್ನು ಕವರ್ ಮಾಡ್ಕೋಬೇಕು ಯಾವ ರೀತಿ ನಾವು ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕು ಇದಾದ ಮೇಲೆ ಹೈಟ್ ಬಗ್ಗೆ ಹೇಳೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟ್ರ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಇರಲೇಬೇಕು ಇಷ್ಟು ಇದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಡೈರೆಕ್ಟಾಗಿ ರಿಜೆಕ್ಟ್ ಇರ್ತಕ್ಕಂಥದ್ದು ಮಾಡೇ ಮಾಡ್ತಾರೆ ಇಷ್ಟಂತೂ ಹೈಟ್ ನಿಮ್ಮದು ಇರಲೇಬೇಕಾಗುತ್ತೆ ಎಸ್ ಎಸ್ ಸಿ ಜಿ ಡಿದಲ್ಲಿ ಇದಾದ್ಮೇಲೆ ಈಗಾಗಲೇ ನಿಮಗೆ ಡಾಕ್ಯುಮೆಂಟ್ ಬಗ್ಗೆಯೂ ಕೂಡ ಒಂದು ವಿಡಿಯೋ ಅನ್ನ ಮಾಡಿದೆ ಯಾವ ರೀತಿ ಇರತಕ್ಕಂಥ ಡಾಕ್ಯುಮೆಂಟ್ ಇರ್ತಕ್ಕಂಥದ್ದು ನಿಮ್ಮ ಕಡೆ ಈಗಾಗಲೇ ರೆಡಿ ಇರಬೇಕು ಅಂತೇಳೆ ಸೊ ಅದನ್ನು ಕೂಡ ವಿಡಿಯೋ ನಿಮಗೆ ಇಲ್ಲಿ ಆಯ್ ಬಟನ್ ಅನ್ನು ಕ್ಲಿಕ್ ಮಾಡ್ರಿ ಅಲ್ಲಿ ಸಿಗುತ್ತೆ ನಿಮಗೆ ಡಾಕ್ಯುಮೆಂಟ್ ಬಗ್ಗೆನು ಕೂಡ ನಾನು ಹೇಳೇನಿ ಆ ಡಾಕ್ಯುಮೆಂಟ್ ವಿಡಿಯೋ ಕೂಡ ನೋಡಿಕೊಡ್ರಿ ಅದ್ರ ಜೊತೆಗೆ ಡೊಮೆಸಿಲ್ ಬಗ್ಗೆ ಇರ್ತಕ್ಕಂಥದ್ದು ಬಹಳಷ್ಟು ಈಗ ಚರ್ಚಿತವಾಗಿರುವಂತಹ ಒಂದು ವಿಷಯ ಆಗಿದೆ ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಜಾಬ್ ಅನ್ನ ಕಳ್ಕೊಂಡಿದ್ದಾರೆ ಈ ಜಾಯ್ನಿಂಗ್ ಆದ್ಮೇಲೆ ಡೊಮೆಸಿಲ್ ಫೇಕ್ ಡೊಮೆಸಿಯಲ್ಲಿ ಇರ್ತಕ್ಕಂಥದ್ದು ಮಾಡ್ಕೊಂಡಿರುವಂತಹ ಕಾರಣದಿಂದ ಸೊ ಹಾಗಾಗಿ ನೀವು ಕೂಡ ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಯಾರಾದರೂ ಇದ್ರಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಸೊ ಕೆಲವೊಬ್ರು ಬಾರ್ಡರ್ದಲ್ಲಿ ಇರ್ತೀರ ಮಹಾರಾಷ್ಟ್ರದಲ್ಲಿ ಆಗಿರಬಹುದು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಆಮೇಲೆ ತಮಿಳುನಾಡದಲ್ಲಿ ಅವ್ರು ಏನು ಮಾಡ್ತಾರೆ ನಮ್ಮ ಕರ್ನಾಟಕದ ಡೊಮೆಸ್ಸಿಲಿರ್ತಕ್ಕಂಥದ್ದು ಹೇಗೋ ಮಾಡಿ ತೆಗಿತಾರೆ ಆಮೇಲೆ ಹೋಗಿ ನೀವು ಸಿಕ್ಕಾಕೋತೀರಾ ಈ ವರ್ಷ ಅಂತೂ ಡೈರೆಕ್ಟಾಗಿ ಸ್ಟಾರ್ಟಿಂಗ್ಲೇ ಸಿಕ್ಕಾಕೋತೀರ ಜಾಬ್ ಆಗೋಕ್ಕಿಂತ ಮುಂಚೆ ಆಮೇಲೆ ಮತ್ತೆ ಕೇಸ್ ಆಗೋದು ಅದು ಇದು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಆ ರೀತಿ ಏನಾದರೂ ಇತ್ತು ಅಂತಂದರೆ ದಯಮಾಡಿ ಹೋಗಲಿಕ್ಕೆ ಹೋಗ್ಬೇಡ್ರಿ ಫಿಸಿಕಲ್ಗೆ ಓಕೆನಾ ಸೊ ಇದಿಷ್ಟು ಮಾಹಿತಿ ಕಿ ಆನ್ಸರ್ಸ್ ಬಗ್ಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಸರ್ಚ್ ಮಾಡ್ತಾ ಇರ್ತೀರಾ ವಿಡಿಯೋಸ್ಗಳು ಅಂಥೇಳಿ ಸೊ ಈ ಒಂದು ನಿಮಗೆ ವಿಡಿಯೋ ಇರ್ತಕ್ಕಂಥದ್ದು ಮಾಡಿ ಹಾಕಿದೆ ನಾನು ಈ ಒಂದು ಡೇಟಿಗೆ ಬರುತ್ತೆ ಅಂತೇಳಿ ಸೊ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಅರವತ್ತು ಪ್ಲಸ್ ನನಗೆ ಮಾರ್ಕ್ಸ್ ಬರ್ತಾವೆ ಅಂತೇಳಿ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಕಿ ಆನ್ಸರ್ಸ್ ಬಗ್ಗೆ ಚಿಂತೆ ಬಿಡ್ರಿ ನೀವು ಫಿಸಿಕಲ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಿರಿ ಯಾಕಂತಂದ್ರೆ ಎಲ್ಲರೂ ಕೂಡ ಅದನ್ನೇ ಹೇಳೋದು ಒಂದರಿಂದ ಐದನೇ ತಾರೀಕಿನವರೆಗೇನೆ ಬರ್ತಾವು ಅಂತೇಳಿ ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡದೆ ಅಹ್ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ಇರ್ತಕ್ಕಂಥದ್ದು ಬರೋವರೆಗೂ ಕೂಡ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ನಿರಂತರವಾಗಿ ಇರಲಿ ಸೊ ಯಾಕಂತಂದರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎಸ್ ಎಸ್ ಸಿ ಜಿ ಡಿ ಕ್ವಾಲ್ಫರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ ಇದರ ಎಕ್ಸಾಮ್ಸ್ಗಳು ಇರ್ತಕ್ಕಂಥದ್ದು ಜನವರಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ ಇನ್ನೂ ನಿಮಗೆ ಟೈಮ್ ಇದೆ ಸೊ ಹಾಗಾಗಿ ಈಗಲಿಂದಲೇ ಪ್ರಿಪ್ರೇಷನ್ ಇರ್ತಕ್ಕಂಥದ್ದು ನಡೆಸ್ರಿ ಆಮೇಲೆ ಒಂದೆರಡು ತಿಂಗಳು ನಾವು ಓದ್ತೀನಿ ಸೆಲೆಕ್ಷನ್ ಆಗ್ತೀನಿ ಅಂತ ಆಗುವಂಥ ಅದು ಆದ್ದರಿಂದ ಈಗಲಿಂದಲೇ ಅರವತ್ತು ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಈಗಲಿಂದಲೇ ಪ್ರಾಕ್ಟೀಸ್ ನಿಮ್ದು ನಡೆಸ್ತಾ ಹೋಗ್ರಿ ಸೊ ಎಸ್ ಎಸ್ ಗೆ ಜಿ ಡಿ ಅಭ್ಯರ್ಥಿಗಳಿಗೆ ನಮ್ಮ ಒಂದು ಆಪ್ ದಲ್ಲಿ ನಿಮ್ಗಾಗಿ ಕ್ರಾಂತಿವೀರ ಬ್ಯಾಚ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ ಕನ್ನಡ ಮಾಧ್ಯಮದಲ್ಲಿ ಇದೆ ಇದರಲ್ಲಿ ಜಿ ಕೆ ಜಿ ಎಸ್ ಇಂಗ್ಲಿಷು ಮ್ಯಾಥ್ಸ್ ರೀಸನಿಂಗು ಆಮೇಲೆ ಲೈವ್ ಕ್ಲಾಸಸ್ಸು ಮಾಕ್ ಟೆಸ್ಟ್ ರೆಕಾರ್ಡೆಡ್ ಕ್ಲಾಸಸ್ಸು ಅದ್ರ ಜೊತೆಗೆ ಪಿ ಡಿ ಎಫ್ ನೋಟ್ಸ್ ಎಲ್ಲ ಇರತಕ್ಕಂಥದ್ದು ಅವೈಲೇಬಲ್ ಇದೆ ಸೊ ನಮ್ಮ ಆ್ಯಪ್ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಒಂದು ಕ್ರಾಂತಿವೀರ ಬ್ಯಾಚ್ ಗೆ ಜಾಯ್ನ್ ಆಗಬಹುದು ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಇರೋದರಿಂದ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನೀವು ಕ್ಲಾಸಸ್ ಗಳನ್ನ ನೋಡಬಹುದು ಆ್ಯಪ್ ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ ಇರುತ್ತೆ ಅದನ್ನ ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಬಹುದಾಗಿದೆ ಓಕೆ ಸೊ ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್